ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ ಕನ್ನಡ ಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಸಹ ಬಜೆಟ್ ಹೌಸ್ ಇನ್ಫಾರ್ಮೇಶನ್ ಜೊತೆ. ಆಸ್ ಯೂಶುವಲ್ ಸಾಮೋ ನಮ್ಮ ಜೊತೆ ಇದ್ದಾರೆ, ಹಾಗೂ ಯಾವಾಗ್ಲೂ ತೋರಿಸುವಂತಹ ಒಂದು ಒಳ್ಳೆ ಬಜೆಟ್ ಹೌಸ್ ಅನ್ನ ಇವತ್ತು ತೋರಿಸ್ತಾ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ನಮಸ್ಕಾರ ಸರ್. ಸರ್ ಆಸ್ ಯೂಶುವಲ್ ಹಂಗೆ ಒಳ್ಳೊಳ್ಳೆ ಮನೆ ತೋರಿಸ್ತಾ ಇದ್ದೀರಾ. ಇವತ್ತು ಎಷ್ಟು ಚದರದ ಮನೆ ತೋರಿಸ್ತಾ ಇದೀವಿ ಸರ್? 10 ಚದರ ಮನೆ ಸರ್ ಇದು. 1000 ಸ್ಕ್ವೇರ್ ಫೀಟ್, 1200 ಇದೆ. 1000 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿದ್ದೀನಿ. 1000 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರೋದು. ಸೈಟ್ ಏರಿಯಾ ಬಂದ್ಬಿಟ್ಟು 1200, 30-40 ಸೈಟ್. ಹೌದು. ಅದರಲ್ಲಿ ಎಷ್ಟು BHK ಮನೆ ಇದೆ? 2 BHK. 2 BHK ಮನೆ. ಈ ಮನೆ ಕಟ್ಟೋದಕ್ಕೆ ಎಷ್ಟು ದಿನ ಆಯಿತು ಸರ್ ಇದು? ಸರ್ ಆಗಿದೆ ಒಂದು 100 ಡೇಸ್ ತಗೊಂಡಿದ್ದೀನಿ. 3 ಮಂತ್ಸ್ ಅಂತ ಹೇಳ್ಬೋದಾ? 3 3.5 ಅಂತ ಅಂದ್ರೆ ಮಳೆಗಾಲ ಅಲ್ವಾ, ಅದಕ್ಕೆ 10 ಡೇಸ್ ಆಗ್ತಾ. ಆಮೇಲೆ ಏನು ಫೈನಲ್ ಬಜೆಟ್ ಇದೆ, ಅದು ಎಷ್ಟಾಗಿದೆ, ಯಾವ್ದು ಇನ್ಕ್ಲೂಡೆಡ್, ಯಾವ್ದು ಇನ್ಕ್ಲೂಡೆಡ್ ಇಲ್ಲ, ಅದನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೆ. ಸರ್ ಇವಾಗ ಕಾಮಂಡೋಳ ಒಂದಿಲ್ಲ, ಬಾಕಿ ಎಲ್ಲ ಇದೆ. 10,000 ಲೀಟರ್ದು ಸಂಬ್ ಇದೆ, 2 BHK ಇದೆ. ಇಲ್ಲ ಟೀ ಗುಡ್, ಮೇನ್ ಡೋರು, ಪೂಜಾ ರೂಮು, ಮೇನ್ ಕಿಟಕಿ ಎಲ್ಲ ಟೀ ಗುಡ್ ಇದೆ, ಎಲ್ಲ ಇನ್ಕ್ಲೂಡೆಡ್. ಫೈನಲ್ ಬಜೆಟ್ ಎಷ್ಟಾಯ್ತು? 18.5 lakh ಆಗಿದೆ. 18.5 ಆಗ ಕಾರಣ ಇದು 4 ಫ್ಲೋರ್ದು ಫೌಂಡೇಶನ್ ಇದೆ, ರೋಡಿಂದ 2.5 ಹೈಟ್ ಇದೆ. ನಾನು ಅದನ್ನೇ ಕೇಳೋಣ ಅನ್ಕೊಂಡೆ. ನೀವು ಮನೆ ತೋರಿಸಿದ್ದೀರಾ ಕಮ್ಮಿ ರೇಟ್ಗೆಲ್ಲ, 2 BHK ಕಮ್ಮಿಗೂ ಮಾಡ್ಬಿಟ್ಟಿದ್ದೀರಾ. ಇದ್ಯಾಕೆ 18.5 ಆಯ್ತು ಅಲ್ಲಿ ಹೇಳಿ ಸರ್. ಸರ್ ಇದು ಪ್ಲಿಂತು, ಪ್ಲಿಂತ್ ಬೆಲ್ಟು ಎಲ್ಲ ಹೆವಿ ಹಾಕಿದ್ದೀನಿ. 4 ಫ್ಲೋರ್ದು ಫೌಂಡೇಶನ್ ಇದೆ. ಇನ್ನು ಆರಾಮ ಸಾರಿಗೆ ಒಂದು 10 ಅಲ್ಲ 15 ವರ್ಷ ಬಿಟ್ಕೊಂಡು ಇನ್ನು 3 ಫ್ಲೋರ್ ಕಟ್ಕೋಬಹುದು. ಇನ್ನೂ 3 ಫ್ಲೋರ್ ಕಟ್ಬೋದು, ಅಷ್ಟೇ ಹೆವಿ ಇದೆ. 1500 ಲೀಟರ್ದು ಟ್ಯಾಂಕ್ ಇಟ್ಟಿದ್ದೀನಿ, ಅದಕ್ಕೆ ಸಪ್ರೇಟು ಇದು ಸ್ಟ್ಯಾಂಡ್ ಮಾಡಿದ್ದೀನಿ. ಎಲ್ಲ ಸ್ವಲ್ಪ ಸ್ಪೆಷಲ್ ಇದೆ. ಓನರು ಹಂಗಿದ್ದಾರೆ, ಓನರು ಅಮೌಂಟ್ ಕೊಡೋದ್ರಲ್ಲಾಗ್ಲಿ ಸ್ಪೆಷಲ್ ಅವರು. ಒಳ್ಳೆ ಏನು ತೊಂದರೆ ಕೊಟ್ಟಿಲ್ಲ, ಒಳ್ಳೆ ಫ್ರೆಂಡ್ಲಿ ಸರ್. ಓಕೆ ಓಕೆ ಓಕೆ. ಸೊ ಅದಕ್ಕೋಸ್ಕರ ಪಟಾಪಟ್ ಕಟ್ಕೊಂಡಿದ್ದೀರ, ಚೆನ್ನಾಗಿ ಕಟ್ಕೊಂಡಿದ್ದೀರ ಸರ್. 4 ಗೇಜು, ಇದು 14 ಗೇಜ್ ಗೇಟು, ಎಲ್ಲ ಸ್ಟೀಲ್ 14 ಗೇಜ್ ಚೆನ್ನಾಗಿ ಮಾಡ್ಕೊಂಡಿದ್ದೀರ. ರೈಲಿಂಗ್ಸ್, ಸಿಮೆಂಟ್ ಮತ್ತೆ ಸ್ಟೀಲ್ ಯಾವ್ದು ಬಳಸಿರೋದು ಸರ್? ನಾವು ಇವಾಗ 2 ಟೈಪ್ ಹಾಕ್ತೇನೆ, ಇಂಡಿಯಾ ಗೋಲ್ಡ್ ಮೀನಾಶಿ ಸ್ಟೀಲ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ. ಅಲ್ಟ್ರಾಟೆಕ್ ಡಾಲ್ಮಿಯಾ ಸಿಮೆಂಟ್ ಯೂಸ್ ಮಾಡಿ, ಹಾಕ್ತೀನಿ. ಒಳ್ಳೆ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಸರ್. ನೋಡಿ, ಒಂದು ಆಣಿ ತಗೊಂಡು ಮೊಳೆ ತಗೊಂಡು ಹೊಡೆದು ನೋಡಿ ಹೇಗಿದೆ. ಏನು ಆಗಲ್ಲ, ಏನು ಆಗಲ್ಲ. ಕೃಷಿಕರೇ, 18.5 ಲಕ್ಷದಲ್ಲಿ 11 ಚದರ ಮನೆ ಕಟ್ಟಿ, 10 ಚದರ ಮನೆ ಕಟ್ಟಿರೋದಲ್ಲದೆ 4 ಫ್ಲೋರ್ ಅನ್ನ ಕಟ್ಟುವಂತಹ ಒಂದು ಬೇಸ್ಮೆಂಟ್ ಅನ್ನ ಹಾಕೊಟ್ಟಿದ್ದಾರೆ. ಇದಂತೂ ಡೆಫಿನೆಟ್ಲಿ ಒಂದು ಒಳ್ಳೇದಂತ ಹೇಳ್ಬೋದು. ಏನಪ್ಪ 2 BHK ಗೇಟ್ ಇಲ್ಲ ಕೊಡ್ತೀರಿ ಅಂತ ಅನ್ಕೊಬೇಡಿ. ಫ್ಯೂಚರ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಕಟ್ಟಿರೋ, ಹಾಗೂ ಕಂಪ್ಲೀಟ್ ಆಗಿ ಟೀ ಕುಡ್ ಬಳಸಿರೋದು, ಎಲ್ಲಾ ಕಡೆ ಟೀ ಕುಡ್ ಯೂಸ್ ಮಾಡಿರೋದು. ಒಳ್ಳೆ ಗೇಜಿನ ಗೇಟ್ ಮಾಡಿದ್ದಾರೆ. ಮೇನ್ ಒಂದು ಕಿಟಕಿ UPVC ಇದೆ. ಓಕೆ. ಅದೊಂದು ಇದಕ್ಕೋಸ್ಕರ UPVC ವಿಂಡೋನು ಕೂಡ ಇಲ್ಲಿ ಬಳಸಿರೋ. ಸ್ಮಾಲ್ ಗೇಟ್ ಒಂದಿದೆ, 2 ಗೇಟ್ ಕೂಡ ಇದೆ. ಓಕೆ ಸರ್, ಇವಾಗ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಯಾವ ಟೈಮಿಂದ ಯಾವ ಟೈಮ್ ವರೆಗೆ? 9 to 7 ಸರ್. 9 to 7 ಸಾಕಂತೀರಾ? ಆಲ್ರೆಡಿ ಬಜೆಟೆಡ್ ಹೌಸ್ ತರ್ತಾ ಇರೋದ್ರಿಂದ ಶ್ಯಾಮ್ ಅವರು ತುಂಬಾ ಫೇಮಸ್ ಆಗಿಬಿಟ್ಟಿದ್ದಾರೆ, ತುಂಬಾ ಕಾಸ್ಟ್ ಬರ್ತಾ ಇರುತ್ತೆ. ದಯವಿಟ್ಟು 9 to 7 ಕಾಲ್ ಮಾಡಿ, ಕಾಲ್ ಪಿಕ್ ಮಾಡಿಲ್ಲ ಅಂತಂದ್ರೆ ಮೆಸೇಜ್, ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೀನಿ, ಅಲ್ಲೂ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ಮನೆ ನೋಡ್ಕೊಂಡ್ ಬಂದ್ಬಿಡೋಣ ಹಾಗಾದ್ರೆ. ಓಕೆ ಬನ್ನಿ ಸರ್. ಎಲಿವೇಶನು ಓನರ್ದು ಐಡಿಯಾದು, ಓನರ್ ಐಡಿಯಾ ಬೇಕು ಅಂತ ಹೇಳಿದ್ರೆ ಅದೇ ತರ ಮಾಡ್ಕೊಡಿ. ಏನೇನ್ ಐಡಿಯಾ ಕೊಟ್ಟರು, ನೀವೇನೇನ್ ಮಾಡಿದ್ರೆ ನೋಡಲ್ಲ. ಅವ್ರು ಹೆಂಗ್ ಹೇಳಿದ್ರೆ ಹಂಗೆ, ಸ್ಟ್ರಕ್ಚರ್ ಆಗ್ಲಿ, ಇನ್ನೊಂದು ಡಿಸೈನ್ ಆಗ್ಲಿ, ಇನ್ನೊಂದು ಇಲ್ಲೊಂದು ಗ್ಲಾಸ್ ಬರುತ್ತೆ. ಗ್ಲಾಸ್ ಇಲ್ಲಿ ಮೇಲ್ಗಡೆ ಸ್ಟ್ಯಾಂಡ್ ಕೊಟ್ಟಿದ್ದೀರಾ? ಗ್ಲಾಸ್ ಫುಲ್ ಗ್ಲಾಸ್ ಬರುತ್ತೆ, ತಪ್ಪ ಗ್ಲಾಸ್ ಹಾಕ್ತಿವಿ. ಲೈಟ್ ಬರುತ್ತಾ ಲೈಟ್ ಅದರಲ್ಲಿ? ಅದರಲ್ಲಿ ಇಲ್ಲ, ಅಲ್ಲ ಬೇರೆ ಸೈಡ್ ಅಲ್ಲಿ ಬರುತ್ತೆ. ಅಲ್ಲ ನೋಡಿ, ಅಲ್ಲ ರೂಫ್, ಪ್ಯಾರಾಪೆಟ್ ಗ್ರಿಲ್ಸ್ ನೋಡಿ, ಎರಡು ಕಡೆನು ರೈಲಿಂಗ್ಸ್ ಎಷ್ಟಾಗಲ ಇದೆ? ಇದಿದೆ ಸರ್, ಅದೇ 9 ಅಡಿ ಇದೆ. 9 ಅಡಿ, 2 ಗೇಟ್ ಮಾಡಿದಿರಲ್ಲ ಸರ್. ಒಂದು 2 ಗೇಟ್ ಗಾಡಿ ಹೋಗೋ ತರ ಮಾಡ್ಕೊಂಡು, ಅದು ಸುಮ್ಮನೆ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ರೆ ಓಡಾಡಕ್ಕಂತ, 2 ವೀಲರ್ ಇರೋ ಓಡಾಡಕ್ಕಂತ ಮಾಡಿರೋದು. ಸರ್ ಇದು ಪಾರ್ಕಿಂಗ್ ಎಷ್ಟಾಗಲ ಇರ್ಬೋದು? ಪಾರ್ಕಿಂಗ್ 14 ಅಡಿಗೆ 38 ಅಡಿ ಇದೆ. 14 ಅಡಿ 38 ಅಡಿ, 3 ಕಾರ್ ನಿಲ್ಲಿಸ್ಬೋದಲ್ವ ಆರಾಮಾಗಿ? ಹೌದೌದು. ಸೂಪರ್ ಸರ್ ಇದು. ಓಕೆ, ಹಾಗೆ ಬನ್ನಿ. ಸೊ ಈ ಪಾರ್ಕಿಂಗ್ ಟೈಸ್ ಎಷ್ಟಾಗುತ್ತೆ ರೇಟ್ ಇದು? 45 ರುಪೀಸ್ ಆಗುತ್ತೆ. 45 ರುಪೀಸ್ ಆಗುತ್ತೆ. ಹಾಗೆ ಇಲ್ಲಿ ಸಂಪಿಗೆ ಬಂದ್ಬಿಡೋಣ ಸರ್. ಸಂಬಂಧ 10,000 ಇದೆ ಸರ್. ಸಂಬಂಧ 10,000? ಹೌದು ಸರ್, ಹೌದು ಸರ್. ನೋಡಿ, ಓಪನ್ ಮಾಡಿ. ಒಂದು ಟ್ಯಾಂಕರ್ 7,000 ಹಾಕಿ ಇನ್ನೂ ಇಷ್ಟು ಇನ್ನಷ್ಟು ಉಳ್ಕೊಂಡಿದೆ. ಓಕೆ ಸರ್, ಮೇಲ್ಗಡೆ ಇದೇನಿದು ಬಳಸಿರೋದು? ಇದು FRP ಅಲ್ವಾ ಸರ್ ಇದು? ಹೌದೌದು. ಓಕೆ, ಸೊ ಇಲ್ಲಿ ಹಂಗೆ ಗಿಡ ನೆಡಕ್ಕೆಲ್ಲ ಒಂದು ಸ್ವಲ್ಪ ಜಾಗ ಮಾಡ್ಕೊಂಡಿದ್ದೀರ? ಸಣ್ಣ ಗಾರ್ಡನ್ ಪ್ಲಾಂಟರ್. ಓಕೆ, ತುಂಬ ಚೆನ್ನಾಗಿದೆ. ಓಕೆ, ಸೂಪರ್ ಸರ್. ಈಗ ಫ್ರಂಟ್ ಸ್ಟೆಪ್ ಎಲ್ಲ ಗ್ರಾನೈಟ್ ಕೊಟ್ಟಿದ್ದೀನಿ ಸರ್. ಇದು ಫ್ರಂಟ್ ಅಲ್ಲಿ ಸ್ಟೇರ್ ಕೇಸ್ಗೂ ಅಷ್ಟೇ, ಎಂಟ್ರೆನ್ಸ್ ಎಲ್ಲ ಗ್ರಾನೈಟ್ ಕೊಟ್ಟಿದ್ದೀನಿ. ಓಕೆ. ಓ, ಇಲ್ಲಿ ಸ್ಟೇರ್ ಕೇಸ್ ಹೊಡೆದೋಗ್ಬಾರ್ದು ಅಂದ್ರೆ ಇದು ಸ್ಟಾರ್ಟಿಂಗ್ ಇದು ಕೆಳಗಡೆನೆ ಆಗ್ಬಿಟ್ಟಿದೆ ಅಲ್ಲ. ಟೈಲು. ಓಕೆ, ಇದು ಅದೇ ನೋಡೋಣ. ಓಕೆ, ಟೀ ಗುಡ್ಡು. ಓಕೆ ನೋಡಿ ಸರ್, 6x4
6x4 ಟೀ ಗುಡ್ಡ ಇದೆ. ಹೌದು ಸರ್, ಇದು ಇದೆಲ್ಲ ಟೀ ಗುಡ್ಡ. ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ಸರ್, ಡೋರ್ ಹಾಕಿ, ಈ ಡೋರ್ ಬಗ್ಗೆ ಹೇಳಿ ಸರ್. ಇದು ಆಯ್ತು ಸರ್, ಡೋರ್ಗೆ ಆಗ ಡೋರ್ ಫ್ರೇಮ್ ಸೇರಿ 75,000 ಆಗಿದೆ. ಡೋರ್ ಫ್ರೇಮ್ ಸೇರಿಬಿಟ್ಟೆ 75,000 ಆಗಿದೆ. ನೋಡಿ ಸರ್, ಹಂಗಿದೆಯಲ್ಲ. ತುಂಬ ಚೆನ್ನಾಗಿದೆ ಸರ್, ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀರಾ ನೀವು. ಓಕೆ ಸರ್, ಹಾಲ್ ಇಷ್ಟ ಕ್ವಾಲಿಟಿ ಅಂತ ಹೇಳ್ತೀರಾ ಸರ್, ಎಲ್ಲರಿಗೂ ಈ ಕ್ವಾಲಿಟಿ ಕೊಡೋಕ್ಕಾಗಲ್ಲ. ಕರೆಕ್ಟ್. ಓನರ್ಗಿದು ಓನರ್ ಹಂಗಿದ್ರ ಫ್ರೆಂಡ್ಲಿ ಇದ್ದಾರೆ, ಅವ್ರು ದುಡ್ಡಿಗೇನು ಇದು ಚಿಂತೆ ಇಲ್ಲ, ಅವ್ರು ಹಾಕಿ ಚೆನ್ನಾಗಿದೆ ಅಂದರೆ ಆ ಥರ ಆಗ್ಬೋದು, ಆ ಥರ ಮಾಡ್ಬೋದು ಅಂತ ಹೇಳ್ತೀರಾ. ಹಾಲ್ ಇಷ್ಟ ಅಗಲ ಇದೆ ಅದು? ಹಾಲ್ ಸೈಜ್ 14x14 14x14 ಇದೆ ಸರ್. ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಬಗ್ಗೆ ಹೇಳಿ. ಇದು ಸರ್, ಇದು ಸೊಮಾನಿಯಾ ಟೈಲ್ಸು, 72 ರುಪೀಸ್. ಸೊಮಾನಿಯಾ ಟೈಲ್ಸು 72 ರುಪೀಸ್, 2x4 ಅಲ್ವಾ, ಸೆರಾಮಿಕ್ ಟೈಲ್ಸು. ಓಕೆ, ಇಲ್ಲಿ ಕಿಚನ್ ಬಗ್ಗೆ ಹೇಳಿ. ಕಿಚನ್ ಇಷ್ಟ ಆಗಲ್ಲ ಇದೆ? ಓಪನ್ ಕಿಚನು, ಇದು ಪೂಜಾ ರೂಮು. ಕಿಚನ್ ಇಷ್ಟ ಆಗಲ್ಲ ಇದೆ? ಇದು ಇದೆ 7x9. 7x9 ಇದೆ. ಓಕೆ, ಕಂಪ್ಲೀಟ್ ಸಜ್ಜಾ ಕೊಟ್ಟಿದ್ದೀರಾ ಅಲ್ವಾ. ಓಕೆ, ಇಲ್ಲಿ ದೇವ್ರ ಮನೆ ಮೇಲೆ ಇದು ಕೊಟ್ಟಿದ್ದೀರಲ್ವಾ? ಇಲ್ಲಿ ಇಲ್ಲ, ಸುಮ್ಮನೆ ಅದು ಕವರ್ ಮಾಡಕ್ಕೆ, ಕವರ್ ಮಾಡಕ್ಕೆ ಅಷ್ಟೇ, ಸ್ಟೋರ್ ಮಾಡಬಾರ್ದು ಅಲ್ಲಿ. ಇದು ಈ ವಾಶ್ ಮಿಷಿನ್ ಕೂಡ ಇನ್ಕ್ಲೂಡೆಡ್ ಸರ್ ಇಲ್ಲಿ ನಿಮ್ದು? ಹೌದು ಸರ್, ಎಲ್ಲ ಇನ್ಕ್ಲೂಡೆಡ್. ವಾಶ್ ಮಿಷಿನ್ ಆಗುತ್ತೆ ಸರ್, 4000 ರುಪೀಸ್ ಆಗುತ್ತೆ. ಹಾಂ, 4-5,000 ರುಪೀಸ್ ಆಗುತ್ತೆ. ಇದು SS-ದಲ್ವಾ ಇದು? ಹೌದು. ಓಕೆ, ಇದು ಮೇಲ್ಗಡೆ ಇದು ಎಷ್ಟು ದಪ್ಪ ಇದು? ಅಲ್ಲ, ಅದು 40mm ಇದೆ, ಇದು ಹಾಸನ ಗ್ರಾನೆ. ಓಕೆ, ಸೂಪರ್. ಇನ್ನು ದೇವ್ರ ಮನೆ ಎಷ್ಟು ಅಗಲ ಇದೆ? ಇದು 3x4 ಇದೆ. 3x4 ಇದೆ ಅಲ್ವಾ. ಓಕೆ, ಅಪ್ ಟು 7 ಫೀಟ್ ವರೆಗೆ ಟೈಲ್ಸ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟಿದ್ದೀರಾ. ಓಕೆ ಸರ್, ಇದು ಡೋರ್ ಟೀ ಗುಡ್ ಏನ ಇದು? ಇಲ್ಲ, ಟೀ ಗುಡ್. ಎಷ್ಟಾಗುತ್ತೆ ಸರ್? ಇದು ಡೋರು ಫ್ರೇಮು ಸೇರಿ 40,000 ಆಗುತ್ತೆ. ಡೋರ್ ಫ್ರೇಮ್ ಸೇರಿ 40,000 ಆಗುತ್ತೆ. ಇದು ತುಂಬ ದಪ್ಪದೇ ತೊಗೊಂಡ್ಬಿಟ್ಟಿದ್ದೀರಾ ಅಲ್ವಾ. ಓಕೆ, ಬರ್ಮಾ ಬಾರ್ಡರ್ ಟೀ ಗುಡ್ಡನ್ನು ಇಲ್ಲಿ ಬಳಸಲಾಗಿದೆ ವೀಕ್ಷಕರೆ. ಸೊ ವಿಂಡೋ ಸೈಜ್ ಏನಿದೆ ಇದು? 6x4 ಇದೆ. 6x4 ಬರ್ಮಾ ಬಾರ್ಡರ್ಲಿ ಮಾಡಿರುವಂಥ ವಿಂಡೋ ಹಾಕಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಕೂಡ 5x4 ಇದೆ ಸರ್. 5x4 ಇದ್ಯಾವ ವುಡ್ ಸರ್ ಇದು? ಇದು ರೆಡ್ ಸಾಲ್. ರೆಡ್ ಸಾಲ್ ಯೂಸ್ ಮಾಡಿರೋ ಬಾತ್ರೂಮ್ ನೋಡಿ, ಒಂದು ಬಾತ್ರೂಮ್ ನೋಡಿ, ಹೋಗಿದೆ ಎಲ್ಲ ಫಿಟ್ಟಿಂಗ್. ಇಂಡಿಯನ್ ಇದೆ, ವೆಸ್ಟರ್ನ್ ಇದೆ, ಎರಡೂ ಇದೆ ಇದರಲ್ಲಿ. ಎಷ್ಟಿದೆ ಸೈಜ್ ಏನಿರ್ಬೋದು? 5x7. 5x7 ಇರುವಂಥದ್ದು. ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಏನು ರೇಟ್ ಸರ್ ಇದು? ಅದು ಇದೆ ಸರ್, 40 ರುಪೀಸ್. 40 ರುಪೀಸಾ? ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿದ್ದಾರೆ? ಎಲ್ಲ ಸೆರಾದ್ ಸರ್. ಸೆರಾದ್ದು ಮಿಕ್ಸರ್, ಸಿಂಗಲ್ ಪೀಸ್ ಕ್ಲಾಸೆಟ್, ಕ್ಲಾಸೆಟ್ದು. ಓಕೆ, ಇದು ಎಲ್ಲ ಸೆರಾದ್. ಇದರೊಂದು ವಿಶೇಷತೆ ಏನಂತಂದ್ರೆ ಇಲ್ಲಿ ಇಂಡಿಯನ್ ಇದೆ, ಹಾಗೆ ವೆಸ್ಟರ್ನ್ ಕಮೋಡ್ ಎರಡನ್ನು ಕಾಂಬಿನೇಷನ್ ಅಲ್ಲಿ ಮಾಡಿರುವಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೆಂಟರ್ ಅಲ್ಲಿ ಒಂದು ಸಾಧಾರಣ ಪೀಸ್ ಕೂಡ ಹಾಕಿದ್ದಾರೆ ಸರ್. ಇದು ಡೋರ್ ಯಾವ್ದು ಯೂಸ್ ಮಾಡಿರೋದು? ಇದು ಸರ್ WPC ಡೋರ್ ಸರ್. WPC ಡೋರ್ ಆಯ್ತು. ವಾಟರ್ ಪ್ರೂಫ್. ಹೌದು. ಓಕೆ ಸರ್, ನೆಕ್ಸ್ಟ್ ರೂಮ್ಗೆ ಹೋಗ್ಬಿಡೋಣ. ಈ ರೂಮ್ ಡೋರ್ ಇದೆಷ್ಟು ಸರ್? ಇದು ಎಷ್ಟಿರ್ಬೋದು? ಈ ಡೋರಾ? ಪ್ಲಸ್ ಡೋರ್ ಸರ್, 4,500. 4,500. ಇದು ಇದು ಟೀ ಗುಡ್. ಟೀ ಗುಡ್ದೇ ಫ್ರೇಮ್ ಮಾಡಿರೋದು. ಇದು ರೂಮ್ ಸೈಜ್ ಏನಿರ್ಬೋದು? ಇದು 13x10. 13x10 ಇದು? ಹೌದು. ಓಕೆ, ಇಲ್ಲೂ ಕೂಡ ಸ್ಟೋರೇಜ್ ಸರ್. ಸ್ಟೋರೇಜ್ ಕಂಪ್ಲೀಟ್ ಸ್ಟೋರೇಜ್ ಸಿಗ್ತಾ ಇದೆ. ಹೌದು. ಓಕೆ, ಮೇಲ್ಗಡೆ ಸಜ್ಜಾ ಮಾಡಿದ್ದಾರೆ. ಹಾಗೂ ಇಲ್ಲಿ 4x3 ವಿಂಡೋ ಕೊಟ್ಟಿರುವಂಥದ್ದು. ಓಕೆ ಸರ್, ಇಲ್ಲೊಂದು UPVC ವಿಂಡೋ ದೊಡ್ಡದಾಗಿ ತೊಗೊಂಡಿದ್ದೀರಾ? ದೊಡ್ಡದು ಸರ್, ಅದು ಲಿಂಡಲ್ ಕಟ್ ಮಾಡಿ ಹಾಕಿರೋದು. ಓಕೆ 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 ಓಕೆ, ತುಂಬ ದೊಡ್ಡದಾಗಿದೆ ಸರ್. ಏನು ಸೈಜ್ ಇರ್ಬೋದು? 7x4 ಇದೆ ಸರ್. 7x4. ಓಕೆ ಸೂಪರ್. ಓಕೆ ಸರ್, ನೆಕ್ಸ್ಟ್ ರೂಮ್ಗೆ ಹೋಗ್ಬಿಡೋಣ. ಇವಾಗ ಸರ್ ಇದು 9x13 ಇದೆ ಸರ್. 9x13 ಇದೆಯಾ ಇದು? ಓಕೆ, ಇಲ್ಲೂ ಕೂಡ ಸೇಮ್ ಟೈಲ್ಸನ್ನು ಕಂಟಿನ್ಯೂ ಮಾಡಿದ್ದೀರ? ಹೌದು. ಓಕೆ, ಸೇಮ್ ಒಂದು 3x4ನ ಒಂದು ವಿಂಡೋ ಕೂಡ ಬಂದಿದೆ ಸರ್. ಹಾಗೆ ಮೇಲೆ ಹೋಗ್ಬಿಡೋಣ. ಹಾಂ ಸರ್. ಇಲ್ಲಿ ಸ್ಟಾರ್ಟಿಂಗಲ್ಲಿ ಗ್ರಾನೈಟ್ ಹಾಕ್ಬಿಟ್ಟಿದ್ರ 2 ಸ್ಟೆಪ್ಪು? ಹೌದು. 2-3 ಸ್ಟೆಪ್ಪು, ಆಮೇಲೆ ಟೈಲ್ಸ್ ಯೂಸ್ ಮಾಡಿರೋದಲ್ವ ಇದು? ಹೌದು ಸರ್. ಏನಾಗಲ ಇದೆ ಇದು ಸೈಜು? ಇದು ಹಾಂ, 3 ಅಡಿ ಇದೆ ಸರ್. 3 ಅಡಿ ಇದೆ. ಓಕೆ, ಎಲ್ಲ ಕಡೆ MS-ನ ಇದು ಕೊಟ್ಟಿದ್ದೀರಾ, ರೈಲಿಂಗ್ಸ್ ಕೊಟ್ಟಿದ್ದೀರಾ? ಹೌದು ಸರ್. ಓಕೆ, ನೀವು ಹೇಳ್ದಂಗೆ ಮುಂದಿನ ದಿನ ಇದನ್ನ ಎಕ್ಸ್ಟೆಂಡ್ ಮಾಡ್ಬೋದು. ತುಂಬಾ 3 ಫ್ಲೋರ್ ಕಟ್ಬೋದು. 4 ಫ್ಲೋರ್ ಕಟ್ಬೋದು. 4 ಫ್ಲೋರ್ ಕಟ್ಬೋದು ಆರಾಮಾಗಿ. ಓಕೆ, ಇದು ನೋಡಿ ಸ್ಟ್ಯಾಂಡಲ್ ಹಾಕಿದ್ದೀನಿ, ಎಲ್ಲಿ ಬೇಕಾದ್ರೆ ಮೇಲೆ ಮೇಲೆ ಕಟ್ ಮಾಡಿ ಹತ್ತಾಕ್ಬೋದು. ಓಕೆ, ನಾಳೆ ದಿನ ಕನ್ಸ್ಟ್ರಕ್ಷನ್ ಮಾಡಿದಾಗ ಇಲ್ಲಿ ಒಡಿಬೇಕಾಗಿಲ್ಲ, ಟ್ಯಾಂಕ್ ರೂಮು ಅಲ್ವಾ? ಓಕೆ ಸರ್, ಎಷ್ಟು ಲೀಟರ್? 1500 ಇದೆ. 1500 ಲೀಟರ್ದ? ಆಮೇಲೆ ಇದು ಫಿಟ್ಟಿಂಗ್ಸ್ ಎಲ್ಲ ಆಸ್ಟ್ರಾಲ್ ಯೂಸ್ ಮಾಡಿರೋದು? ಹೌದು, ಆಸ್ಟ್ರಾಲ್ ಇದೆ, ಇದು ಆಶೀರ್ವಾದ್ ಇದೆ. ತುಂಬ ಚೆನ್ನಾಗಿದೆ. ಹೌದಾ? ಓಕೆ.